ನಮಸ್ತೆ ಪ್ರಿ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ತಲೆನೋವು ತಲೆನೋವು ಅಂದರೆ ಮುಂಭಾಗ ಬರ್ತದೆ ಕೆಲವರಿಗೆ ಕೆಲವರಿಗೆ ಅರ್ಧ ಭಾಗ ಬರ್ತದೆ ಕೆಲವರಿಗೆ ಹಿಂಭಾಗ ಬರ್ತದೆ ಕೆಲವರಿಗೆ ಮೇಲ್ಭಾಗ ಕೆಲವರಿಗೆ ಪೂರ್ತಿ ಬರ್ತದೆ ಇಂಥದ್ದಕ್ಕೆ ಏನು ಮಾಡ್ತೀರಿ ಸಾಮಾನ್ಯವಾಗಿ ಯಾವುದೋ ಒಂದು ಮಾತ್ರೆ ನುಂಗ್ತೀರಿ ತಲೆನೋವು ಕಮ್ಮಿ ಆಗ್ತದೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಸುಮ್ಮನೆ ಯಾವುದೋ ಕಾರಣಕ್ಕೆ ಸ್ಟ್ರೆಸ್ಸಿಂದನೋ ಅಥವಾ ಓವರ್ಲೋಡಿಂದನೋ ಅಥವಾ ನಿದ್ರೆ ಹೀನತೆಯಿಂದನೋ ಅಥವಾ ಟೆನ್ಷನ್ನಿಂದನೋ ಅಥವಾ ಇನ್ಯಾವುದೋ ಕಾರಣದಿಂದ ತಲೆನೋವು ಬಂದಿರಬಹುದು ಮೊದಲನೆಯದಾಗಿ ಫಸ್ಟ್ ಏಡ್ ರೂಪದಲ್ಲಿ ಪ್ರಥಮ ಚಿಕಿತ್ಸೆಯ ರೂಪದಲ್ಲಿ ನಾನು ಹೇಳ್ಕೊಟ್ಟಿರುವಂತಹ ಕೆಲವು ಟೆಕ್ನಿಕ್ ಅನ್ನು ಬಳಸಿ ತಲೆನೋವು ತಂತಾನೆಯ ಕಡಿಮೆ ಆಯಿತು ಯೋಚನೆ ಬೇಡ ಆಗಿಲ್ಲ ಅಂದ ಪಕ್ಷದಲ್ಲಿ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಏನು ಮಾಡಬೇಕು ಒಂದು ಇಷ್ಟುದ್ದ ಟೇಪ್ ತಗೊಳ್ರಿ ಟೇಪ್ ಅಂತಂದರೆ ಕಾಟನಿಂದ ಆಗಿರ್ಬೇಕು ಅದು ಕಾಟನ್ ಬಟ್ಟೆ ಮೂರು ಇಂಚ್ ಅಗಲ ಇರಬೇಕು ದಪ್ಪ ಇರಬೇಕು ಆ ಕಾಟನ್ ಬಟ್ಟೆಯನ್ನು ಒಂದು ಬಕೆಟ್ ನೀರಲ್ಲಿ ಎದ್ದಿ ತಣ್ಣನೆಯ ನೀರು ತಣ್ಣನೆಯ ನೀರು ಮೀನ್ಸ್ ಐಸ್ ಕೋಲ್ಡ್ ಚಿಲ್ಡ್ ವಾಟ್ರಲ್ಲ ರೂಮ್ ಇರಬೇಕು ಎದ್ದಿ ಹಸಿ ಮಾಡಿ ಅದನ್ನು ಇಂಡಿ ಚೆನ್ನಾಗಿ ಕೊಡವಿ ಆ ಒಂದು ಹಸಿ ಬಟ್ಟೆಯನ್ನು ತಲೆಯ ಪಟ್ಟಿಯನ್ನು ಹಾಕಿ ಸುತ್ತಿ ಸುತ್ತಿಬಿಡಿ ಅರ್ಧ ಗಂಟೆ ಬಿಡಿ ಅರ್ಧ ಗಂಟೆ ಬಿಟ್ಟ ಮೇಲೆ ತೆಗೆದು ಬಿಡ್ರಿ ತಲ್ಲವ ತನ್ನಷ್ಟು ತಾನೇ ಕಮ್ಮಿ ಆಗ್ತದೆ ಅರೆ ಅದು ಹೆಂಗೆ ಸರ್ ಕಮ್ಮಿ ಆಗಕ್ಕೆ ಸಾಧ್ಯ ತಮಾಷೆ ಮಾಡ್ತೀರಾ ನೀವು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ವೀಕ್ಷಕರೇ ಇದು ಹೆಂಗೆ ಕಮ್ಮಿ ಆಯಿತು ಗೊತ್ತಾ ಹೆಂಗೆ ಕಮ್ಮಿ ಆಗುತ್ತೆ ಗೊತ್ತಾ ಹೆಂಗೆ ಇದು ಕಮ್ಮಿ ಆಗಿದ್ದರೆ ಅದಕ್ಕೆ ಹಿಂದಿರಂತಹ ಮೆಕಾನಿಸಮ್ ಏನು ಗೊತ್ತಾ ವೀಕ್ಷಕರೇ ವೀಕ್ಷಕರೇ ನೋಡಿ ಯಾವಾಗ ತಣ್ಣನೆಯ ಬಟ್ಟೆಯನ್ನು ಹಣೆ ಮೇಲೆ ಹಾಕ್ತೀರಿ ಅಂಥ ಸಂದರ್ಭದಲ್ಲಿ ನಮ್ಮ ದೇಹದ ಮೆಕಾನಿಸಮ್ ಹೆಂಗಿರುತ್ತಪ್ಪ ಅಂತಂದರೆ ದೇಹದ ಎಲ್ಲ ಭಾಗದಲ್ಲೂ ಒಂದೇ ರೀತಿಯ ಉಷ್ಣಾಂಶತೆ ಇರಬೇಕು ಯಾವಾಗ ಯಾವುದಾದರೂ ಒಂದು ಪ್ರದೇಶದಲ್ಲಿ ಉಷ್ಣಾಂಶತೆ ಕಡಿಮೆ ಆಯಿತು ಅಂತಂದರೆ ರಕ್ತ ಸಂಚಾರವನ್ನು ಅಲ್ಲಿಗೆ ಹೆಚ್ಚು ಮಾಡ್ತದೆ ದೇಹ ಅಲ್ಲಿ ಏನೋ ಸಮಸ್ಯೆ ಆಗಿರಬೇಕು ಬೇರೆ ಕಡೆ ಸರ್ಕ್ಯುಲೇಷನ್ ಅನ್ನು ನಿಲ್ಲಿಸಿ ಅಲ್ಲಿಗೆ ಸಪ್ಲೈ ಮಾಡಿರಿ ಅಂತ ದೇಹ ತನಗೆ ತಾನೇ ಆರ್ಡ್ರ್ ಮಾಡುತ್ತೆ ನೀವು ಹಸಿ ಬಟ್ಟೆಯನ್ನು ಹಾಕಿದಾಗ ದೇಹದಲ್ಲಿ ಬೇರೆ ಕಡೆ ಇರೋಂತಹ ರಕ್ತ ಸಂಚಾರ ಇಲ್ಲಿಗೆ ಹೆಚ್ಚಾಗ್ತದೆ ಇಲ್ಲಿಗೆ ರಕ್ತ ಸಂಚಾರ ಹೆಚ್ಚಾಯಿತು ಅಂದರೆ ರಕ್ತ ಸಂಚಾರದ ಜೊತೆ ಜೊತೆಗೆ ನ್ಯೂಟ್ರಿಷನ್ಸು ಅಲ್ಲಿ ಹೆಚ್ಚಾಗಿ ಸಪ್ಲೈ ಆಗ್ತದೆ ಎನರ್ಜಿ ಅಲ್ಲಿಗೆ ಹೆಚ್ಚಾಗಿ ಸಪ್ಲೈ ಆಗ್ತದೆ ಪೋಷಕಾಂಶಗಳು ಹೆಚ್ಚಾಗಿ ಅಲ್ಲಿಗೆ ಆ ಭಾಗಕ್ಕೆ ಸಪ್ಲೈ ಆಗ್ತದೆ ಹಂಗೆ ಸಪ್ಲೈ ಆದಾಗ ಪೋಷಕಾಂಶ ಆಕ್ಸಿಜನ್ನು ನ್ಯೂಟ್ರಿಷನ್ನು ಐರನ್ನು ಎಲ್ಲವೂ ಕೂಡ ರಕ್ತದ ಮುಖೇನ ಅಲ್ಲಿಗೆ ಸಪ್ಲೈ ಆಗಬೇಕು ರಕ್ತ ಸಂಚಾರ ಇಲ್ಲಿ ಜಾಸ್ತಿ ಆಯಿತು ಅಂದರೆ ಅದ್ರ ಜೊತೆ ಜೊತೆಗೆ ಈ ಎಲ್ಲ ಪೋಷಕಾಂಶಗಳು ಇಲ್ಲಿ ಬಂದವು ಅಂತಂದರೆ ಇಲ್ಲಿ ಆಗಿರೋಂತಹ ನ್ಯೂನತೆಗಳನ್ನ ತನ್ ತಾನೇ ರಿಪೇರಿ ಮಾಡ್ಕೊಳ್ತದೆ ಅದು ತನ್ ತಾನೇ ರಿಪೇರಿ ಮಾಡ್ಕೊಂಡು ನಾವು ತನ್ನಷ್ಟು ತಾನೇ ಕಡಿಮೆ ಆಗ್ತದೆ ಇದು ಪ್ರಥಮ ಚಿಕಿತ್ಸೆಯಾಗಿ ಬಳಕೆ ಮಾಡಬಹುದು ಮತ್ತು ಮತ್ತು ಪದೇ ಪದೇ ಬರ್ತಾ ಇದೆ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು ಅಥವಾ ಬೇರೆ ಯಾವುದೇ ಡಾಕ್ಟರ್ಗಳನ್ನು ಸಂಪರ್ಕ ಮಾಡಬೇಕು ಅವರ ಸಲಹೆ ಮೇರೆಗೆ ಚಿಕಿತ್ಸೆ ತಗೋಬೇಕು ಈಗ ಲಾಕ್ಡೌನ್ ಸಮಯ ವೈದ್ಯರು ಕೆಲವೊಂದು ಟೈಮ್ ಸಿಗ್ತಾರೆ ಸಿಗಲ್ಲ ಮೆಡಿಸಿನ್ಸ್ ಕೆಲವೊಂದು ಟೈಮ್ ಸಿಗ್ತದೆ ಸಿಗಲ್ಲ ಹೊರಗಡೆ ಹೋಗೋಕ್ಕೆ ಭಯ ಕರ್ಫ್ಯೂ ಹೋಗಬೇಡ್ರಿ ಅಂತಾರೆ ಅಂಥ ಸಂದರ್ಭಗಳಲ್ಲಿ ಈ ರೀತಿಯ ಚಿಕ್ಕ ಚಿಕ್ಕ ಟೆಕ್ನಿಕ್ಗಳನ್ನು ಬಳಕೆ ಮಾಡಿ ಸೈಡ್ ಎಫೆಕ್ಟ್ ಯಾವ್ದಾದ್ರು ಇದೆಯಾ ಇದರಿಂದ ಏನಾರು ತೊಂದರೆ ಆಗ್ತದಾ ಇಲ್ವಲ್ಲ ಟ್ರೈ ಮಾಡಿ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನನ್ನು ಒತ್ತಿ ಆ ರೀತಿ ಮಾಡೋದ್ರಿಂದ ಮತ್ತೆ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತನಕ ದೊರಕುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರೇ